ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ, ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಭಾಳಷ್ಟು ಜನರು ನನ್ನ ಕಮೆಂಟ್ಸ್ ಮಾಡ್ತಿರ್ತಾರೆ, ಸರ್ ನಮಗೆ ಸಮಗ್ರ ಕೃಷಿ ಕುರಿತು ಅಂದ್ರೆ ಯಾರಾದರೂ ಟ್ರೈನಿಂಗ್ ಕೊಡೋರಿದ್ರೆ ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇರ್ತಾರೆ. ಭಾಳಷ್ಟು ಜನ ಇಲ್ಲಂತಂದ್ರೆ ಕುರಿ ಆಗಲಿ ಕೋಳಿ ಆಗಲಿ ಒಂದೇ ಅಂದ್ರೆ ಒಂದೇ ಸಾಕಾಣಿಕೆ ಮಾಡೋದಕ್ಕಿಂತ ವಿಭಿನ್ನವಾಗಿ, ಸರ್ ನಮ್ದೊಂದು ಇಷ್ಟು ಜಮೀನಿದೆ, 4 ಎಕರೆ ಜಮೀನಿದೆ, ಸೊ ಬೇರೆ ಬೇರೆ ಆದಾಯ ತಗೋಬೇಕಂತ ಅನ್ಕೊಂಡಿವಿ, ಯಾವ ಥರ ಮಾಡ್ಬೇಕು ಸರ್ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತಾರೆ. ಸೊ ಹಂಗಾಗಿ ಏನಂತಂದ್ರೆ ಗ್ರೀನ್ ವುಡ್ ಫಾರ್ಮ್ ಕೋಲಾರ ಜಿಲ್ಲೆಯವರು ಸುರೇಶ್ ಬಾಬು ಆರ್ ಅಂತೇಳಿ, ವೃತ್ತಿಯಲ್ಲಿ ಪ್ರಾಂಶುಪಾಲಕರವರು ಪ್ರಾಂಶುಪಾಲಕರು ಇದ್ರೂ ಕೃಷಿಯಲ್ಲಿ ಆಸಕ್ತಿ ಇರೋ ಇವ್ರು ಏನಂತಂದ್ರೆ, ಅವ್ರ ಹತ್ರ ಕುರಿ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಹಸು ಆಗಿರ್ಬೋದು, ಹೈನುಗಾರಿಕೆ ಇಟ್ಕೊಂಡು, ಆಮೇಲೆ ಮೀನು ಸಾಕಾಣಿಕೆ, ಅದಾದ್ಮೇಲೆ ಏನಂತಂದ್ರೆ ಮತ್ತೆ ಜೇನು ಸಾಕಾಣಿಕೆ, ಆಮೇಲೆ 50 ಬಗೆಯ ಅವ್ರ ಹತ್ರ ಒಂದು ಹಣ್ಣಿನ ಗಿಡಗಳು ಇದಾವಂತ, ಕೈತೋಟ ಇದೆ ಅಂತ, ಆಮೇಲೆ ಏನಂತಂದ್ರೆ ರಕ್ತ ಚಂದನ, ಮಹಾಗನಿ, ಶ್ರೀಗಂಧ, ಸೊ ಸಮಗ್ರ ಕೃಷಿ ಇದೆ ಅವ್ರದ್ದು. ಅಂದ್ರೆ ನಾವು ಅನ್ಕೊಂತೀವಿ ಸರ್ ನಾವು ಓದಿದ್ದೀನಿ, ನಂದು ಗ್ರಾಜ್ಯುಯೇಟ್ ಇದ್ದೀನಿ, ನಾನು ಯಾಕೆ ಮಾಡ್ಲಿ ಕೃಷಿ ಅಂತ ಅನ್ಕೊಂತೀವಿ, ಅವ್ರ ವೃತ್ತಿಯಲ್ಲಿ ಪ್ರಾಂಶುಪಾಲಕರು. ನೀವು ಹೋಗಿ ನೋಡಿದ್ರೂ ಅವ್ರು ಡ್ಯೂಟಿಗೆ ಹೋಗ್ತಾರೆ, ಡೈಲಿಯಲ್ಲಿ ಪ್ರಾಂಶುಪಾಲಕರಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ. ಅಂಥವ್ರವರು ಸಮಗ್ರ ಕೃಷಿ ಮಾಡ್ಕೊಂಡು ವಾರ್ಷಿಕವಾಗಿ 12 ಲಕ್ಷ ರೂಪಾಯಿ ಆದಾಯ ತಗೊಂತ ಇದ್ದಾರೆ. ಸೊ ಹಂಗಾಗಿ ನಾ ಹೇಳೋದಿಷ್ಟೇ, ಅವರು ಹೇಳಿದೆ ನಾನು ಸರ್ ಟ್ರೈನಿಂಗ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ, ನಮ್ಮ ಜನಗಳಿಗೆ ಅನುಕೂಲ ಆಗುತ್ತೆ, ನೀವು ವೃತ್ತಿಯಲ್ಲಿ ಪ್ರಾಂಶುಪಾಲಕರಾಗಿ ಟ್ರೈನಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತಂದ್ರೆ, ಅಂದರೆ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಈಗಾಗಲೇ ಅವರು. ಸೊ ಯಾರು ಬೇಕಾಗಿತ್ತು ಅಂದರೆ ಆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಟ್ಟಿದ್ದೀನಿ, ಸೊ ಹೋಗಿ ಟ್ರೈನಿಂಗ್ ಪಡ್ಕೋಬಹುದು. ನಾ ಹೇಳೋ ಉದ್ದೇಶ ಇಷ್ಟೇ, ಬಹಳ ಜನ ಅಂತಿರ್ತಾರೆ ಸರ್ ನಮ್ಗೆ ಟ್ರೈನಿಂಗ್ ಕುರಿದು ಕೋಳಿದು ಮೇಕೆದು ಯಾರನ್ನ ಕೊಡ್ತಾರೆ ಏನಂತೇಳಿ, ಬಟ್ ಅವ್ರು ಯಾವ ಥರ ಕೊಡ್ತಾರೆ ಟ್ರೈನಿಂಗ್ ಅಂತಂದ್ರೆ, ನೀವು ಟ್ರೈನಿಂಗ್ ಸೆಂಟರ್ಗೆ ಓದಿ ಅಂತಂದ್ರೆ ಸರ್ಟಿಫಿಕೇಟ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಬಟ್ ಒಂದು ಪ್ರೊಜೆಕ್ಟರ್ ಮಾಡ್ಕೊಂಡಿದ್ದಾರೆ ಅವ್ರು, ಅಂದ್ರೆ ಅದನ್ನೇ ಒಂದು ಕಾಯಕ ತರ, ಒಂದು ಪ್ರೊಜೆಕ್ಟರ್ ಮಾಡ್ಕೊಂಡು ಅದಕ್ಕೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಕೊಡ್ತಾರೆ ನಿಮ್ಗೆ, ಒಂದು ಕೂಡಿಸಿಗೇಸಿ ಇದು ಹಿಂಗಿದೆ, ಇದಕ್ಕೆ ಈ ತರ ರೋಗ ಬರುತ್ತೆ, ಈ ತರ ನೋಡ್ಕೋಬೇಕು, ಈ ತರ ಒಂದು ಆಹಾರ ಪದ್ಧತಿ ಕೊಡ್ಬೇಕು, ಈ ತರ ಇದು ಮಾಡ್ಬೇಕು ಹೊಸ ಒಂದು ಇದರಲ್ಲಿ ಅಂತ ತಿಳ್ಕೊಂಡು, ಒಬ್ಬರು ಡಾಕ್ಟರ್ ತಗೊಂಡಿಗೇಸಿ ಏನಂತಂದ್ರೆ ಅಷ್ಟೇ ಒಂದು ಅಂದ್ರೆ ಸ್ಕ್ರೀನ್ ಮೇಲೆ ಒಂದು ಪರದೆ ಹಾಕಿಗೇಸಿ ತೋರಿಸಿಕೊಡ್ತಾರೆ, ಅದು ಯಾವತ್ತಿಗೂ ಏನಂತಂದ್ರೆ ಪ್ರಾಕ್ಟಿಕಲ್ ಆಗಿ ಚಾನ್ಸ್ ಇಲ್ಲ, ಅದು ತೇರಿನೇ ಅದು ಏನ್ ಮಾಡಿದ್ರು, ಅದು ಅವ್ರು ಅಂತಿರ್ತಾರೆ ಸರ್ ನಾವು ಪ್ರಾಕ್ಟಿಕಲ್ ಆಗಿ ಸ್ಕ್ರೀನ್ ಮೇಲೆ ಹಾಕಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ, ಅದು ಯಾವತ್ತಿಗೂ ಪ್ರಾಕ್ಟಿಕಲ್ ಆಗಿ ಚಾನ್ಸ್ ಇಲ್ಲ. ಪ್ರಾಕ್ಟಿಕಲ್ ಅಂತಂದ್ರೆ ಸಮಗ್ರ ಕೃಷಿ ಯಾರು ಮಾಡಿರ್ತಾರೆ ಅವ್ರ ಹತ್ರ ಹೋಗಿ ಅಲ್ಲಿ ಲೈವ್ ಆಗಿ ಮೇಕೆಗಳು ಯಾವ ಥರ ಇದಾವ, ಆಮೇಲೆ ಹಸುಗಳು ಯಾವ ಥರ ಇದಾವ, ಹಣ್ಣುಗಳು ಅಂತ ಹೇಳಿದ್ದಾರೆ, ಕೈತೋಟ ಯಾವ ಥರ ಮಾಡಿದ್ದಾರೆ, ಯಾವ ಥರ ಸಕ್ಸಸ್ಫುಲ್ ಆಗಿದ್ದಾರೆ ಅಂದರೆ, ಅಲ್ಲಿ ಓದ್ರಿ ಅಂತಂದ್ರೆ ನೀವು ಅಲ್ಲಿ ಒಂದು ಫಾರ್ಮ್ ಓದ್ರಿ ಅಂತಂದ್ರೆ ಏನೋ ಒಂದು ಸ್ವರ್ಗಕ್ಕೆ ಬಂದಿದ್ವಿ ಅನ್ಕೋಬೇಕು, ಆ ಥರ ಇದೆ. ಹಂಗಾಗಿ ಏನಂತಂದ್ರೆ ಅವ್ರು ಹೇಳಿದ್ರು ಸರ್ ನಮ್ಮ ರೈತರು ಏನಂತಂದ್ರೆ ಆ ಕೃಷಿ ಮೇಲೆ ಆಸಕ್ತಿನೇ ಕಳ್ಕೊಂಡಿದ್ದಾರೆ ಅಂತ ಅನ್ಕೊಂಡಿಗೆ ಹೇಳ್ತಾ ಇದ್ರು. ನನ್ಗೆ ತುಂಬ ಖುಷಿ ಅನಿಸಿತ್ತು ಅವ್ರ ಬಗ್ಗೆ, ಅಲ್ಲಿ ಸುರೇಶ್ ಬಾಬು ಸರ್ ಅವ್ರನ್ನ ನೋಡಿಗೇಸಿ. ಹಂಗಾಗಿ ಏನಂತಂದ್ರೆ ಯಾರೇ ಒಂದು ಟ್ರೈನಿಂಗ್ ತಗೋಬೇಕಾಗಿತ್ತು ಅಂದ್ರೆ ಅವ್ರು ಹೇಳಿದ್ದಾರೆ ಪ್ರತಿ ಸಂಡೇ ಅಂದ್ರೆ ಪ್ರತಿ ರವಿವಾರ ಏನಂತಂದ್ರೆ ಟ್ರೈನಿಂಗ್ ಕೊಡ್ತಾರೆ ಅಂತಾರೆ, ಬಾಕಿ ದಿನದಲ್ಲಿ ಏನಂತಂದ್ರೆ ಹೌದು ಡ್ಯೂಟಿ ಇರುತ್ತೆ, ವೃತ್ತಿ ಕಾಯಕ ಇದೆ, ಹಾಗೆ ಪ್ರತಿ ಸಂಡೇ ಏನಂತಂದ್ರೆ ಟ್ರೈನಿಂಗ್ ಕೊಡ್ತಾ ಅಂತ ಹೇಳಿದ್ದಾರೆ. ಯಾರೇ ಸಮಗ್ರ ಕೃಷಿ ಕುರಿತು ಅಂದ್ರೆ ಮೊಲ ಸಾಕಾಣಿಕೆ ಹಿಡ್ಕೊಂಡು ಹಸು ಸಾಕಾಣಿಕೆ ಹಿಡ್ಕೊಂಡು ಪೂರ ಕಂಪ್ಲೀಟ್ ಒಂದು ಪ್ಯಾಕೇಜ್ ಟೈಪ್ ಎಲ್ಲನೂ ತಿಳಿಸ್ಕೊಡ್ತಾ ಅಂತ ಹೇಳಿದ್ದಾರೆ ಅವರು. ಅಂದ್ರೆ ಯಾವ್ದಕ್ಕೆ ಏನ್ ರೋಗ ಬಂದ್ರೆ ಯಾವ ಥರ ನೋಡ್ಕೋಬೇಕು, ರೋಗದ ಬಗ್ಗೆ ಆಗಿರ್ಬೋದು, ಅಂದ್ರೆ ಈಗಿನ ಒಂದು ಆಹಾರ ಪದ್ಧತಿ ಅಂದ್ರೆ ವೈಜ್ಞಾನಿಕ ಪದ್ಧತಿಯಲ್ಲಿ ಯಾವ ಥರ ಆಹಾರ ಕೊಡಬೇಕು, ಶೆಡ್ ಯಾವ ಥರ ನಿರ್ಮಾಣ ಮಾಡ್ಕೋಬೇಕು, ರೈತರು ಯಾವ ಥರ ಲಾಭ ಗಳಿಸ್ಕೋಬೇಕು ಅಂದ್ರೆ ಸಾವಯವ ಪದ್ಧತಿ ಅಂದ್ರೆ ಆರ್ಗಾನಿಕ್ ಟೈಪ್ ಅಲ್ಲಿ ಯಾವ ಥರ ಬೆಳೆಸಬೇಕು, ಸೊ ಎಲ್ಲಾನು ಹೇಳಿಕೊಡ್ತಾ ಅಂತ ಹೇಳಿದ್ದಾರೆ. ಸೊ ಆ ಥರ ಹೋಗಿ ಒಂದು ಕಂಪ್ಲೀಟ್ ಆಗಿ ನೀವು ಟ್ರೈನಿಂಗ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಯಾರೋ ಏನೋ ಪರದೆ ಮೇಲೆ ಹಾಕಿ ನಿಮ್ಗೆ ತೋರಿಸಿಕೊಡ್ತಾರೆ ಅಂತಂದ್ರೆ ಏನಾಗ ಚಾನ್ಸೇ ಇಲ್ಲ ಅದನ್ನ. ನೀವು ಅಲ್ಲಿ ಓದ್ರಿ ಅವ್ರ ತೋಟಕ್ಕೆ, ಆಮೇಲೆ ಅವ್ರ ಶೆಡ್ಡಿಗೆ, ಅವ್ರ ಫಾರ್ಮ್ಗೆ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಅನ್ಕೊಳ್ಳೋದೇ ನನ್ನ ಉದ್ದೇಶ. ನನಗೆ 1,50,000 ಜನ ಅಂದ್ರೆ ಈಗಾಗಲೇ ನನ್ನ ಚಾನಲ್ ಏನಂತಂದ್ರೆ 1,50,000 ಜಾಸ್ತಿ ಆಗಿದೆ, ಅಂದ್ರೆ 1,50,000 ಜನ ಇದ್ದಾರೆ ಅಂತಂದ್ರೆ ಅದು ನನಗೊಂದು ಭಾರ. ಅಂದ್ರೆ ಅಬ್ದುಲ್ ನೋಡ್ಕೊಂಡು ಅಬ್ದುಲ್ ಹತ್ರ ಏನಾದ್ರು ಒಂದು ಕಂಟೆಂಟ್ ಸಿಗುತ್ತೆ ಅನ್ಕೊಂಡು ಯೇಶೆ ನನ್ನ ಇಷ್ಟಪಟ್ಟೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಸೊ ಅವ್ರಿಗೆ ಒಂದು ಚೆನ್ನಾಗಿರುವಂತ ಅಂದ್ರೆ ಒಂದು ಏನಾದ್ರು ಒಂದು ಟ್ರೈನಿಂಗ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕರೆ ಇನ್ನೂ ಒಂದು ಹೆಜ್ಜೆ ಮುಂದೋಗ್ತಾರೆ ಅವರು, ಲಾಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ನಮ್ಮ ರೈತರಿಗೆ ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ಅವ್ರದ್ದು ಒಂದು ಫೀಡ್ಬ್ಯಾಕ್ ಇದೆ, ಒಂದೆರಡು ನಿಮಿಷದ ಫೀಡ್ಬ್ಯಾಕ್ ಇದೆ, ಅದನ್ನು ಕೇಳ್ಕೊಳ್ಳಿ. ನನ್ನ ಹೆಸರು ಸುರೇಶ್ ಬಾಬು ಅಂತ, ನಮ್ಮದು ಗ್ರೀನ್ ವುಡ್ ಫಾರ್ಮ್ ಅಂತ, ಇದು ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ನಿಯರ್ KMF ಡೈರಿ ಹತ್ರ ಇರ್ತಕ್ಕಂಥ ಒಂದು ಗ್ರೀನ್ ವುಡ್ ಫಾರಮು. ಇಲ್ಲಿ ನಾವು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ವಿ. ಇಲ್ಲಿ ನಮ್ಮ ಒಂದು ಕೃಷಿ ಚಟುವಟಿಕೆಗಾಗಿ ಬಳಸಿರ್ತಕ್ಕಂಥ ಜಮೀನು 1.5 ಎಕರೆ ಜಮೀನಿದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೋರ್ವೆಲ್ ಇಲ್ಲ, ಆದರೂ ಸಹ ನಾವು ವಾರ್ಷಿಕವಾಗಿ 10 ರಿಂದ 12 ಲಕ್ಷ ಆದಾಯವನ್ನು ಗಳಿಸ್ತಾ ಇದ್ವಿ. ಈ ನಮ್ಮ ವಿಡಿಯೋ ಅಂತಕ್ಕಂಥದ್ದು ಸುಮಾರು ಯೂಟ್ಯೂಬ್ ಚಾನಲ್ಸಲ್ಲಿ ಟೆಲಿಕಾಸ್ಟ್ ಆಗಿದೆ, ಸ್ಟೇಟ್ ಚಾನಲ್ಸಲ್ಲಿ ಸುಮಾರು ಚಾನಲ್ಗಳಲ್ಲಿ ಟೆಲಿಕಾಸ್ಟ್ ಆಗಿದೆ, ನಮಗೆ ಜಿಲ್ಲಾ ಪ್ರಶಸ್ತಿನೂ ಸಹ ಸಿಕ್ಕಿದೆ, ಅದೇ ರೀತಿಯಲ್ಲಿ ಇತ್ತೀಚೆಗೆ ನಮಗೆ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿನೂ ಸಿಕ್ಕಿದೆ. ನಾನು ಎಲ್ಲ ರೈತರಿಗೂ ಈ ಒಂದು ವಿಡಿಯೋದ ಮೂಲಕ ನಾನು ತಿಳಿಪಡಿಸೋದೇನೆಂತಂದರೆ, ಎಷ್ಟೋ ಜನ ರೈತರು ಸುಮಾರು ತಮ್ಮ ಕೃಷಿಯಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಯಾಕೆ ಅಂದರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ, ಯಾವ ರೀತಿ ಮಾಡಬೇಕು, ಏನು ಬೆಳೆ ಮಾಡಬೇಕು, ಯಾವ ರೀತಿ ಆದಾಯ ತೆಗಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ನಮ್ಮ ರೈತರಲ್ಲಿ ನನಗೆ ಕಂಡು ಬಂದಿರತಕ್ಕಂಥ ಒಂದು ಅಂಶ ಏನಂದರೆ, ದಿಢೀರಂತ ದುಡ್ಡು ಸಂಪಾದನೆ ಮಾಡಬೇಕು ಅಂತ ರೈತರು ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಮಾಡಿ ಫೇಲ್ಯೂರ್ ಆಗಿ ಕೃಷಿಯಲ್ಲಿ ಏನೂ ಆದಾಯ ಇಲ್ಲ ಅಂತ ಹೇಳ್ಕೊಂಡು
ಮೈಂಡನ್ನು ಡೈವರ್ಟ್ ಮಾಡ್ಕೊತಾ ಇರ್ತಾರೆ. ಬಟ್ ನನ್ನ ಪ್ರಕಾರ ನನ್ನಲ್ಲಿ ಸುಮಾರು 2 ವರ್ಷದಿಂದ ರೈತರು ಟ್ರೈನಿಂಗನ್ನು ಪಡ್ಕೊತಾ ಇದ್ದಾರೆ. ನಿಮ್ಮ ಜಮೀನು ಡ್ರೈಲ್ಯಾಂಡ್ ಆಗಿದ್ರೂ ಪರವಾಗಿಲ್ಲ, ಬೋರ್ವೆಲ್ ಇರಲಿ ಇಲ್ಲದೆ ಇರಲಿ, ಅಥವಾ ವೆಟ್ಲ್ಯಾಂಡ್ ಆಗಿದ್ರೂ ಪರವಾಗಿಲ್ಲ, ನಿಮಗೆ ಬಂಜರು ಭೂಮಿ ಆಗಿದ್ರೂ ಪರವಾಗಿಲ್ಲ, ಆದಾಯವನ್ನು ಪಡೆಯೋದಕ್ಕಾಗಿ ನಾನು ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಿ ನಾನು ಇವಾಗ 2 ವರ್ಷದಿಂದ ಸುಮಾರು 300 ದಿಂದ 350 ಜನಕ್ಕೆ ಟ್ರೈನಿಂಗ್ ಆಗಿ ನಾನು ಕೊಟ್ಟಿದ್ದೀನಿ. ಪ್ರತಿಯೊಬ್ಬರೂ ಸಹ ಈ ಒಂದು ಟ್ರೈನಿಂಗನ್ನು ಸದುಪಯೋಗ ಪಡಿಸ್ಕೊಂಡ್ರೆ ರೈತರಿಗೆ ಯಾವ ರೀತಿ ಕೃಷಿಯಲ್ಲಿ ಆದಾಯವನ್ನು ಪಡೆಯೋದು, ಜೀರೋ ಇನ್ವೆಸ್ಟ್ಮೆಂಟಲ್ಲಿ ಕೃಷಿಯನ್ನು ಹೇಗೆ ಮಾಡೋದು, ಇದೆಲ್ಲದಕ್ಕೂ ಸಹ ನನ್ನ ಕೃಷಿ ತರಬೇತಿ ಕಾರ್ಯಾಗಾರದಲ್ಲಿ ಮಾಹಿತಿ ಸಿಗುತ್ತೆ. ಇಲ್ಲಿ ನಾವು ಏನೇನು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಅಂತಂದರೆ, ಕೋಳಿ, ಕುರಿ, ಮೀನು, ದೇಶೀಯ ಆಕಳು, ಎರೆಹುಳು, ಅರಣ್ಯ ಪದ್ಧತಿ, ತೋಟಗಾರಿಕೆ, ಅಜೋಲ, ಸೈಲೇಜು, ಜೇನು, ಪಾರಿವಾಳ, ಇವೆಲ್ಲನೂ ಸಹ ಸಮಗ್ರ ಕೃಷಿಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಈ ಒಂದು ತರಬೇತಿಯನ್ನು ರೈತರು ಅಟೆಂಡ್ ಆದರೆ ಒಂದಷ್ಟು ಮಾಹಿತಿ ಸಿಗುತ್ತೆ, ತಾವು ಸಹ ಸ್ವಾವಲಂಬಿಯಾಗಿ ಜೀವನ ಮಾಡ್ಬೋದು. ಎಷ್ಟೋ ಜನ ರೈತರು ತಮ್ಮ ಆಸ್ತಿಯನ್ನು ಹಳ್ಳಿಯಲ್ಲಿ ಬಿಟ್ಟು, ತಮ್ಮ ತಂದೆ ತಾಯಿಗಳನ್ನು ಬಿಟ್ಟು ಬೆಂಗಳೂರಲ್ಲಿ ಹೋಗಿ ಜೀವನ ಮಾಡ್ತಾಯಿರ್ತಾರೆ 10-15 ಸಾವಿರಕ್ಕೆ. ನನ್ನ ಪ್ರಕಾರ, ನನ್ನ ಒಂದು ಕೃಷಿ ಮಾಹಿತಿ ಪ್ರಕಾರ, ನಿಮ್ಮಲ್ಲಿ ಡ್ರೈಲ್ಯಾಂಡ್ 1 ಎಕರೆ ಇದ್ದರೂ ಸಹ ಖಂಡಿತವಾಗ್ಲೂ ವರ್ಷ 20,000 ಆದಾಯಕ್ಕೆ ಮೋಸ ಇಲ್ಲ. ಇಂತಹ ಕೃಷಿಯನ್ನು ಖಂಡಿತವಾಗ್ಲೂ ಎಲ್ಲ ರೈತರು ಪಡ್ಕೊಳ್ಳಿ, ಎಲ್ಲ ಯುವಕರು ಸಹ ಸ್ವಾವಲಂಬಿಯಾಗಿ ಜೀವನ ಮಾಡಿ ಅನ್ನೋದು ನನ್ನ ಉದ್ದೇಶ. ಖಂಡಿತವಾಗ್ಲೂ ಇದರಿಂದ ದೇಶನ ಉದ್ಧಾರ ಆಗುತ್ತೆ. ನಾನು ಪ್ರತಿಯೊಬ್ಬ ಯುವಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಸ್ವಾವಲಂಬಿಯಾಗಿ ಜೀವನವನ್ನು ಮಾಡಿ, ತಮ್ಮದೇ ಆದ ಜಮೀನಲ್ಲಿ